ವೀಕ್ಷಕರೇ, ಹಿಂದಿನ ಸಂಚಿಕೆಯಲ್ಲಿ ಸಂಡೂರಿನ ಕುಮಾರಸ್ವಾಮಿ ದೇವಾಲಯದ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ಪಡೆದುಕೊಂಡಿದ್ದೀರಿ. ಹಾಗಾದರೆ ಇಂದಿನ ಧರ್ಮದೇಗುಲ ದರ್ಶನ ಕಾರ್ಯಕ್ರಮದಲ್ಲಿ ಇನ್ನೊಂದು ಪವಿತ್ರ ಕ್ಷೇತ್ರದ ವಿಶೇಷತೆಗಳ ಜೊತೆಗೆ ಆ ಕ್ಷೇತ್ರದ ಸಂಪೂರ್ಣ ಮಾಹಿತಿ ಪಡೆದುಕೊಳ್ಳೋಣ. ಧರ್ಮದೇಗುಲ ವಾಹಿನಿಯ ಸಮಸ್ತ ವೀಕ್ಷಕರೆಲ್ಲರಿಗೂ ಹನುಮ ಜಯಂತಿ ಹಬ್ಬದ ಶುಭಾಶಯಗಳು. ಆ ಶಕ್ತಿಶಾಲಿಯಾದ ಪರಮಾತ್ಮ ಎಲ್ಲರಿಗೂ ಆಯಸ್ಸು, ಆರೋಗ್ಯ, ಸಂಪತ್ತನ್ನ ಕರುಣಿಸಲಿ ಅಂತ ಪ್ರಾರ್ಥಿಸ್ತಾ ಇವತ್ತಿನ ಸಂಚಿಕೆಯನ್ನ ಪ್ರಾರಂಭ ಮಾಡ್ತಾ ಇದ್ದೇವೆ. ಲಂಕೆಗೆ ಸೇತುವೆಯನ್ನ ಕಟ್ಟಿ ಶ್ರೀರಾಮಚಂದ್ರನಿಗೆ ಸೀತಾಮಾತೆಯನ್ನ ಪಡೆಯುವಲ್ಲಿ ಸಹಾಯ ಮಾಡಿದ ಸ್ವಾಮಿ ಈತ. ಇವನನ್ನ ಶ್ರದ್ಧೆಯಿಂದ ಸ್ಮರಿಸಿದ್ರೆ ಸಾಕು, ಆತ ನಾವು ಯಾವುದೇ ಸ್ಥಳದಲ್ಲಿದ್ರೂ ನಮ್ಮ ರಕ್ಷಣೆಗೆ ಯಾವುದಾದ್ರೂ ಒಂದು ರೂಪದಲ್ಲಿ ನಮ್ಮೆದುರಿನಲ್ಲಿ ಬಂದು ಸಹಾಯ ಮಾಡ್ತಾನೆ. ಶ್ರೀರಾಮನ ಬಂಟನಾದ ಈತ ಹುಟ್ಟಿದ್ದು ಚೈತ್ರ ಶುದ್ಧ ಹುಣ್ಣಿಮೆಯಂದು. ಹೀಗಾಗಿ ಈ ದಿನವನ್ನ ದೇಶದೆಲ್ಲೆಡೆ ಹನುಮ ಜಯಂತಿ ಎಂದು ಆಚರಿಸ್ತಾರೆ. ಬನ್ನಿ, ಇವತ್ತಿನ ಸಂಚಿಕೆಯಲ್ಲಿ ಚನ್ನಪಟ್ಟಣದಲ್ಲಿ ನೆಲೆ ನಿಂತ ಆಂಜನೇಯ ಸ್ವಾಮಿಯನ್ನ ದರ್ಶನ ಮಾಡಿ ಕೃತಾರ್ಥರಾಗೋಣ. ಎಂಟುನೂರು ವರ್ಷಗಳಷ್ಟು ಪುರಾತನವಾದ ಈ ದೇವಾಲಯದ ಗರ್ಭಗುಡಿಯಲ್ಲಿರುವ ಹನುಮಂತನ ಮೂರ್ತಿಯನ್ನ ವೇದವ್ಯಾಸರು ನಿರ್ಮಾಣ ಮಾಡಿದ್ದು, ಇಲ್ಲಿನ ದೇವರು ಶಂಖ ಚಕ್ರಪಾಣಿಯಾಗಿ ಬಾಲದಲ್ಲಿ ಗಂಟೆಯನ್ನ ಹೊಂದಿದ್ದಾನೆ. 5.5 ಅಡಿ ಎತ್ತರವಿರುವ ಈ ಸ್ವಾಮಿಯನ್ನ ಕೆಂಪು ಕಲ್ಲಿನಿಂದ ನಿರ್ಮಾಣ ಮಾಡಿರೋದ್ರಿಂದ ಈ ದೇವಸ್ಥಾನವನ್ನ ಕೆಂಗಲ್ ಆಂಜನೇಯ ಸ್ವಾಮಿ ಎಂದು ಕರೆಯಲಾಗುತ್ತೆ. ಈ ದೇಗುಲದ ವಾಸ್ತುಶಿಲ್ಪದ ಒಂದು ಅದ್ಭುತ ಅಂದ್ರೆ, ಮಕರ ಸಂಕ್ರಾಂತಿ ದಿನದಂದು ಸೂರ್ಯನ ಕಿರಣಗಳು ನೇರವಾಗಿ ವಿಗ್ರಹದ ಮೇಲೆ ಬೀಳುತ್ತದೆ ಎನ್ನುವುದು. ಪುಟ್ಟಪರ್ತಿ ಸಾಯಿಬಾಬಾ ಅವರು ಮತ್ತು ಶೃಂಗೇರಿಯ ಸ್ವಾಮೀಜಿಯವರು ಈ ದೇವಸ್ಥಾನದ ಕಳಶವನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಇನ್ನು ಕರ್ನಾಟಕದ ದಿವಂಗತ ಮಾಜಿ ಮುಖ್ಯಮಂತ್ರಿಯಾದ ಕೆಂಗಲ್ ಹನುಮಂತಯ್ಯನವರು ಈ ದೇವರನ್ನ ಆರಾಧ್ಯ ದೈವವಾಗಿ ಪೂಜೆ ಮಾಡ್ತಾ ಇದ್ರು. ಇಲ್ಲಿನ ಹನುಮಂತನ ಕರುಣೆಯಿಂದಲೇ ಅವರು ಕರ್ನಾಟಕದ ಮುಖ್ಯಮಂತ್ರಿಯಾದ್ರು ಎಂದು ಹೇಳಲಾಗುತ್ತೆ. ಈ ಕ್ಷೇತ್ರಕ್ಕೆ ಬಂದವರು ತಪ್ಪದೆ 12 ಬಾರಿ ದೇಗುಲದ ಪ್ರದಕ್ಷಿಣೆ ಹಾಕಿದ್ರೆ ಅವರು ಮನಸ್ಸಿನಲ್ಲಿ ಅಂದುಕೊಂಡ ಸಂಕಲ್ಪಗಳು ಸಿದ್ಧಿಯಾಗುತ್ತೆ. ಅಲ್ಲದೆ ಇಲ್ಲಿಗೆ ಬಂದು ಪೂಜೆ ಮಾಡಿಸಿದ್ರೆ ಸಂತಾನ ಸಮಸ್ಯೆ, ಅನಾರೋಗ್ಯ ಸಮಸ್ಯೆ, ವೈವಾಹಿಕ ಸಮಸ್ಯೆ ಕೂಡ ದೂರವಾಗುತ್ತೆ. ನೂರಾರು ಭಕ್ತಾದಿಗಳು ಶನಿವಾರ ಮತ್ತು ಶ್ರಾವಣ ಮಾಸದಲ್ಲಿ ಇಲ್ಲಿನ ಪುಷ್ಕರಣಿಯಲ್ಲಿ ಮಿಂದೆದ್ದು ಜನ್ಮವನ್ನ ಪಾವನ ಮಾಡಿಕೊಳ್ತಾರೆ. ಬಹಳ ಹಿಂದಿನ ಕಾಲದಲ್ಲಿ ಈ ಕ್ಷೇತ್ರದಲ್ಲಿ ಹುಲಿಗಳು ಓಡಾಡ್ತಾ ಇದ್ವಂತೆ. ಹೀಗಾಗಿ ಈ ಸ್ಥಳವನ್ನ ಹುಲಿ ಮುಟ್ಟಿಗೆ ದೊಡ್ಡಿ ಎಂದು ಕರೆಯುತ್ತಿದ್ರು. ಒಂದು ರಾತ್ರಿ ಹುಲಿಯು ಒಬ್ಬ ವ್ಯಾಪಾರಿಗೆ ಸೇರಿದ ಎತ್ತನ್ನ ಭೇಟಿಯಾಡಿತು. ಎತ್ತನ್ನ ಹುಡುಕಲು ಹೊರಟ ವ್ಯಾಪಾರಿಯು ಎತ್ತು ದೊರಕದ ಕಾರಣ ವಿಶ್ರಾಂತಿ ತೆಗೆದುಕೊಳ್ಳಲು ಅಲ್ಲಿಯೇ ವಿಶ್ರಮಿಸಿದನು. ಆಗ ಅವನ ಕನಸಿನಲ್ಲಿ ಹನುಮಂತ ಸ್ವಾಮಿ ಬಂದು, ನಿನ್ನ ಎತ್ತಿಗೆ ಏನೂ ಆಗೋದಿಲ್ಲ, ನಾನು ಕಾಪಾಡ್ತೇನೆ ಎಂದು ಅಭಯವನ್ನಿತ್ತನು. ಮುಂಜಾನೆ ವ್ಯಾಪಾರಿಯು ಎದ್ದು ಎತ್ತನ್ನ ಹುಡುಕಲು ಹೊರಟಾಗ ಆಶ್ಚರ್ಯವೆಂಬಂತೆ ಎತ್ತು ಮತ್ತು ಹುಲಿಯು ಅಕ್ಕಪಕ್ಕದಲ್ಲೇ ಕುಳಿತಿದ್ವು. ಎತ್ತಿಗೆ ಸ್ವಲ್ಪವೂ ಹಾನಿಯಾಗಿರಲಿಲ್ಲ. ಇದನ್ನ ನೋಡಿದ ವ್ಯಾಪಾರಿ, ಈ ಸ್ಥಳದಲ್ಲೇ ವಿಶೇಷವಾದ ಶಕ್ತಿ ಇದೆ ಎಂದು ಅರಿತು ಸುತ್ತಮುತ್ತ ಹುಡುಕಾಡಿದಾಗ ಆತನಿಗೆ ಹನುಮಂತನ ಮೂರ್ತಿ ದೊರೆಯುತ್ತೆ. ನಂತರ ಈತ ದೇವರಿಗೆ ಸಣ್ಣ ಗುಡಿಯನ್ನ ನಿರ್ಮಾಣ ಮಾಡಿದ ಎಂದು ಇಲ್ಲಿನ ಸ್ಥಳ ಐತಿಹ್ಯಗಳು ಹೇಳುತ್ತವೆ. ಇಷ್ಟು ಮಾತ್ರವಲ್ಲ, ಈಗ ದೊಡ್ಡದಾಗಿ ಕಟ್ಟಿರುವ ಈ ದೇವಾಲಯದ ಜಾಗವನ್ನ ಮೈಸೂರಿನ ದಿವಾನರಾಗಿದ್ದ ಸರ್ ಮಿರ್ಜಾ ಇಸ್ಮಾಯಿಲ್ ಅವರು ದೇಣಿಗೆ ನೀಡಿದ್ದಾರೆ. ಪ್ರತಿ ವರ್ಷ ಈ ಕ್ಷೇತ್ರದಲ್ಲಿ ದನಗಳ ಜಾತ್ರೆ ನಡೆಯುತ್ತೆ. ಶ್ರೀರಾಮ ನವಮಿ ಮತ್ತು ಹನುಮ ಜಯಂತಿಯನ್ನ ಈ ದೇಗುಲದಲ್ಲಿ ವಿಜೃಂಭಣೆಯಿಂದ ಆಚರಿಸಲಾಗುತ್ತೆ. ಹನುಮ ಜಯಂತಿಯಂದು ಸರ್ವಾಲಂಕಾರ ಭೂಷಿತನಾದ ಸ್ವಾಮಿಯನ್ನ ಕಣ್ತುಂಬಿಕೊಳ್ಳೋದೇ ಜೀವನದ ಒಂದು ಸೌಭಾಗ್ಯವಾಗಿದೆ. ದುಷ್ಟರನ್ನ ಶಿಕ್ಷಿಸಿ ಒಳ್ಳೆಯವರಿಗೆ ಸದಾ ಒಳಿತನ್ನೇ ಮಾಡಿ ತನ್ನನ್ನ ನಂಬಿ ಬಂದ ಭಕ್ತರ ಆಸೆಗಳನ್ನ ಹುಸಿಗೊಳಿಸದ ಈ ಶಕ್ತಿಶಾಲಿ ಆಂಜನೇಯ ಸ್ವಾಮಿಯನ್ನ ಪ್ರತಿದಿನ ಬೆಳಗ್ಗೆ 6:30 ರಾತ್ರಿ 7:30 ದರ್ಶನ ಮಾಡಬಹುದಾಗಿದ್ದು, ಭಕ್ತಾದಿಗಳು ದೇವರಿಗೆ ಅಷ್ಟೋತ್ತರ ನಾಮಾವಳಿ, ತುಳಸಿ ಅರ್ಚನೆ, ಸಿಂಧೂರ ಲೇಪನ ಸೇವೆ, ಹಣ್ಣು ಕಾಯಿ ಸೇವೆಗಳನ್ನ ಮಾಡಿಸಬಹುದಾಗಿದೆ.
ಕೆಂಗಲ್ ಆಂಜನೇಯ ಸ್ವಾಮಿಯ ಈ ದೇವಾಲಯವು ಬೊಂಬೆಗಳ ನಾಡು ಅಂತ ಕರೆಯೋ ಚನ್ನಪಟ್ಟಣ ತಾಲೂಕಿನ ಮಂದಾರಗುಪ್ಪೆ ಗ್ರಾಮದಲ್ಲಿದೆ. ಈ ಕ್ಷೇತ್ರವು ಬೆಂಗಳೂರಿನಿಂದ 55 ಕಿಲೋಮೀಟರ್, ಮೈಸೂರಿನಿಂದ 89 ಕಿಲೋಮೀಟರ್, ಹಾಸನದಿಂದ 167 ಕಿಲೋಮೀಟರ್, ಶಿವಮೊಗ್ಗದಿಂದ 286 ಕಿಲೋಮೀಟರ್, ಮಂಡ್ಯದಿಂದ 45 ಕಿಲೋಮೀಟರ್, ರಾಮನಗರದಿಂದ 7 ಕಿಲೋಮೀಟರ್ ದೂರದಲ್ಲಿದೆ. ರಾಮನಗರಕ್ಕೆ ಬೆಂಗಳೂರು, ಮೈಸೂರು, ಹಾಸನದಿಂದ ಸಾಕಷ್ಟು ಬಸ್ ಸೌಕರ್ಯವಿದ್ದು ರಾಮನಗರವು ಈ ಕ್ಷೇತ್ರಕ್ಕೆ ಸಮೀಪದ ರೈಲು ನಿಲ್ದಾಣವಾಗಿದೆ. ಯತ್ರ ಯತ್ರ ರಘುನಾಥ ಕೀರ್ತನಂ ತತ್ರ ತತ್ರ ಕೃತಮಸ್ತು ಕಾಂಚಲಿಂ ಕಾಶಾವಾರಿ ಪರಿಪೂರ್ಣ ಲೋಚನಂ ಮಾರುತಿಂ ನಮಂ ರಾಕ್ಷಸಾಂತಕಂ ಎನ್ನುವ ಶ್ಲೋಕವನ್ನ ಪಠಿಸ್ತಾ ಸಾಧ್ಯವಾದರೆ ಜೀವಮಾನದಲ್ಲೊಮ್ಮೆ ಈ ಕೆಂಗಲ್ ಹನುಮಂತ ದೇವರನ್ನ ದರ್ಶನ ಮಾಡಿ ಅಂತ ಹೇಳ್ತಾ ಇವತ್ತಿನ ಧರ್ಮದೇಗುಲ ದರ್ಶನ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೇವೆ. ವೀಕ್ಷಕರ ಗಮನಕ್ಕೆ, ನಿಮ್ಮ ಅನಿಸಿಕೆ ಅಥವಾ ಅಭಿಪ್ರಾಯಗಳನ್ನ ಕಮೆಂಟ್ ಮುಖಾಂತರ ವ್ಯಕ್ತಪಡಿಸಬಹುದು. ಹಾಗೂ ನಿಮ್ಮ ಸುತ್ತಮುತ್ತ ಇದೇ ತರಹದ ಅದ್ಭುತ ದೇವಾಲಯಗಳಿದ್ದರೆ ಅದರ ಸಂಪೂರ್ಣ ಮಾಹಿತಿಗಳನ್ನ ನಮಗೆ ಇಮೇಲ್ ಮುಖಾಂತರ ತಿಳಿಸಬಹುದು. ನಮ್ಮ ಇಮೇಲ್ ಐಡಿ inspirekannadachannel@gmail.com. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದ ದೇಗುಲದ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೀವಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ವಂದನೆಗಳು.